ರಾಷ್ಟ್ರತ್ವಜ ಕೆ ಅವಮಾನ ಮಾಡಿರುವ ಸಚಿವ ಈಶ್ವರಪ್ಪ ಅವರನ್ನ ಸಚಿವ ಸ್ಥಾನದಿಂದ ಬಚಾಗೊಳಿಸಿ ಅವರ ಮೇಲೆ ದೇಶದ್ರೋಹದ ಕೇಸ್ ದಾಖಲಿಸುವಂತೆ ಆಗ್ರಹಿಸಿ ಮೂಡಬಿದ್ರೆ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ತಾಲೂಕು ಕಚೇರಿ ಎದುರು ಪ್ರತಿಭಟನೆ ನಡೆಯಿತು ಪ್ರತಿಭಟನೆಯನ್ನ ಉದ್ದೇಶಿಸಿ ಕಾಂಗ್ರೆಸ್ ಯುವ ಮುಖಂಡ ಮಿಥುನ್ ರೈಯವರು ಮಾತನಾಡಿ ಈಶ್ವರಪ್ಪ ಅವರು ಕೆಂಪುಕೋಟೆಯಲ್ಲಿ ರಾಷ್ಟ್ರಧ್ವಜವನ್ನ ಇಳಿಸಿ ಕೇಸರಿ ಧ್ವಜವನ್ನ ಹಾರಿಸುತ್ತೇವೆ ಎಂಬ ಹೇಳಿಕೆ ನೀಡಿರುವುದು ರಾಷ್ಟ್ರಧ್ವಜಕ್ಕೆ ಅವಮಾನ ಮಾಡಿದಂತೆ ಬಿಜೆಪಿ ಅವರು ಏರಿಸುವ ಕೇಸರಿ ಧ್ವಜವನ್ನ ಇಳಿಸಿ ನಾವು ರಾಷ್ಟ್ರಧ್ವಜವನ್ನ ಹಾರಿಸುವ ಮೂಲಕ ನಮ್ಮ ರಾಷ್ಟ್ರಪ್ರೇಮವನ್ನ ನಾವು ತೋರಿಸುವುದು ಖಂಡಿತ ಎಂದು ಸವಾಲನ್ನು ಎಸೆದರು ಅವರ ಮೇಲೆ ಕೇಸ್ ಅನ್ನು ಹಾಕುತ್ತಿಲ್ವಾ ಅಷ್ಟರವರೆಗೆ ಕಾಂಗ್ರೆಸ್ ಪಕ್ಷ ಈ ವಿಚಾರನ ಇಟ್ಕೊಂಡು ನಾವು ಪ್ರತಿಭಟನೆಯನ್ನು ಮಾಡುತ್ತೇವೆ ಮುಂಬರುವ ದಿವಸಗಳಲ್ಲಿ ಉಗ್ರವಾದ ಪ್ರತಿಭಟನೆಯನ್ನು ಮಾಡುತ್ತೇವೆ ತಾಕತ್ತಿದ್ದ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಬಿಜೆಪಿ ಪಕ್ಷದ ನಾಯಕರು ರಾಷ್ಟ್ರಧ್ವಜ ನಿಲ್ಲಿಸಿ ಕೇಸರಿ ಧ್ವಜ ಹಾಕುವಂತ ಕೆಲಸ ಕಾರ್ಯಕ್ಕೆ ಕೈ ಹಾಕಿ ನಾವು ಕೂಡ ನಮ್ಮ ತಾಕತ್ತು ನಮ್ಮ ದೇಶ ಪ್ರೇಮ ಏನಂತ ನಾವು ತೋರಿಸ್ತೀವಿ ಎಲ್ಲಿ ಅವರು ಕೇಸರಿ ಧ್ವಜ ಹಾಕ್ತಾರ ಅಲ್ಲಿ ಅವರು ನಾವು ರಾಷ್ಟ್ರ ಧ್ವಜವನ್ನು ಹಾಕಿ ನಮ್ಮ ರಾಷ್ಟ್ರ ಪ್ರೇಮವನ್ನು ತೋರಿಸುವಂತ ಕೆಲಸ ಕಾರ್ಯವನ್ನು ನಾವು ಕೂಡ ಮಾಡ್ತೀವಿ ಎಂಬ ಮಾತನ್ನು ಜಾತಿ ಜಾತಿಯ ನಡುವಿನಲ್ಲಿ ವಿಷ ಬೀಜವನ್ನು ಬಿತ್ತುವಂತ ಕೆಲಸ ಕಾರ್ಯವನ್ನು ಏನು ಬಿಜೆಪಿ ಸರ್ಕಾರ ಮಾಡ್ತೋ ಅಂತ ಇದು ಕೂಡ ಅವರ ಒಂದು ಒಂದು ಮುಖವಾಡ ಇವತ್ತು ಏನು ರಾಷ್ಟ್ರ ಧ್ವಜಕ್ಕೆ ಅಗೌರವ ತರುವಂತ ಕೆಲಸ ಕಾರ್ಯವನ್ನು ಇವತ್ತು ಈಶ್ವರಪ್ಪ ಅವರು ಮಾಡಿದ್ದಾರೆ ಅಂತ ನೀಚ ಭ್ರಷ್ಟ ರಾಜಕಾರಣಿ ನಮ್ಮ ಕರ್ನಾಟಕದಲ್ಲಿ ಇರಬಾರದು ಅವರಿಗೆ ಗಡಿಪಾರು ಮಾಡಿ ಅವರನ್ನು ರಾಷ್ಟ್ರದ್ವಜ ಕೇಸ್ ಅವರ ಮೇಲೆ ಹಾಕಿ ನಾವು ಇವತ್ತು ಭಾರತ ಧ್ವಜಕ್ಕೆ ಗೌರವ ಕೊಡುವಂತ ಕೆಲಸ ಕಾರ್ಯವನ್ನು ಮಾಡಬೇಕು ಈಶ್ವರಪ್ಪ ಅವರ ಪ್ರತಿಕೃತಿಗೆ ಚಪ್ಪಲಿಯಲ್ಲಿ ಹೊಡೆದು ದಹಿಸಲಾಯಿತು ನಂತರ ತಹಶೀಲ್ದಾರ್ ಪುಟ್ಟರಾಜು ಅವರ ಮೂಲಕ ಮನವಿಯನ್ನ ಸಲ್ಲಿಸಲಾಯಿತು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ವೆಲಿರೇನ್ ಸಿಕ್ವೇರಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಜಯಕುಮಾರ್ ಶೆಟ್ಟಿ ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಸುಪ್ರಿಯಾ ಶೆಟ್ಟಿ ಪುರಸಭಾ ಸದಸ್ಯರಾದ ಸುರೇಶ್ ಕೋಟ್ಯಾನ್ ಕೊರಗಪ್ಪ ಜೋಸಿ ಮೆನೇಜಸ್ ಸುರೇಶ್ ಪ್ರಭು ಪುರಂದರ ದೇವಾಡಿಗ ಮತ್ತಿತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ರು